ಹುಬ್ಬಳ್ಳಿಯ ಬಿವಿಪಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಹತ್ಯೆಗೈದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಎಂದು ಒತ್ತಾಯಿಸಿ ಇಂದು ಹುಬ್ಬಳ್ಳಿಯಲ್ಲಿ ಜೈ ಭೀಮ ಯುವಶಕ್ತಿ ಸೇನಾ ಸಂಘಟನೆಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಮಿನಿ ವಿಧಾನಸೌಧದ ಬಳಿ ಪ್ರತಿಭಟನೆ ನಡೆಸಿದ ಸಂಘಟನೆಯ ಪದಾಧಿಕಾರಿಗಳು ನೇಹಾ ಹತ್ಯೆ ಅತ್ಯಂತ ಅಮಾನವೀಯ ಕೃತ್ಯವಾಗಿದೆ, ಹತ್ಯೆ ಮಾಡಿದ ಆರೋಪಿಗೆ ಯಾವುದೇ ಮುಲಾಜಿಲ್ಲದೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಸಂಘಟನೆಯ ಮುಖಂಡರು ಆರೋಪಿಯ ಕುರಿತಾಗಿ ಯಾವುದೇ ಮುಲಾಜಿಗೆ ಒಳಗಾಗದೆ ಗಲ್ಲಿಗೇರಿಸಬೇಕು ಅಥವಾ ಎನ್ಕೌಂಟರ್ ಮಾಡಬೇಕು ಎಂದು ಆಕ್ರೋಶಿತರಾಗಿ ಒತ್ತಾಯಿಸಿದರು. ಇವತ್ತು ಹುಬ್ಬಳ್ಳಿಯಲ್ಲಿ ಜೈ ಭೀಮ್ ಯುವಶಕ್ತಿ ಸೇನಾ ಸಂಘಟನೆ ವತಿಯಿಂದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು, ಇಲ್ಲ ಅಂತಂದ್ರೆ ಶೂಟೌಟ್ ಮಾಡಿ ಅವ್ನು ಬಿಸಾಕ್ಬೇಕು. ರಾಜ್ಯದಲ್ಲಿ ಇಂಥ ಘಟನೆ ಮರುಕಳಿಸದಂತೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ವಹಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತಂದು ಈ ವಿಷಯ ಬಗ್ಗೆ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಆರೋಪಿಗೆ ಶಿಕ್ಷೆ ಆಗದಿದ್ದರೆ ಮುಂದಿನ ದಿನಗಳ ಉಗ್ರವಾದ ಹೋರಾಟ ನಾವು ಹುಬ್ಳಿಯಲ್ಲಿ ಹಮ್ಮಿಕೊಂತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ಲತಾ ತೇರ್ದಾಳಂತ. ಈಗ ಮೊನ್ನೆಯಷ್ಟೇ ನಡೆದ ಒಂದು ಘೋರ ಅನಾಹುತ ಆಗಿದೆ, ಅದಕ್ಕೆ ಕಾರಣ ಫಯಾಜ್ ಅಂತ ಬಿಬಿ ಕಾಲೇಜಿನ MCA ವಿದ್ಯಾರ್ಥಿನಿ ನೇಹಾ ಹಿರೇಮಠ ಅಂತ. ಅವಳಿಗೆ ನ್ಯಾಯ ಕೊಡಿಸುವಲ್ಲಿ ಸರ್ಕಾರ ವಿಳಂಬ ಮಾಡಬಾರ್ದು. ಅವನಿಗೆ ಕಂಡಲ್ಲಿ ಇಲ್ಲಾಂದರೆ ಅವನಿಗೆ ಎನ್ಕೌಂಟರ್ ಮಾಡಬೇಕು, ಇಲ್ಲಂತಂದರೆ ಅವನಿಗೆ ಶಿರಚ್ಛೇದನ ಮಾಡಬೇಕು. ಅಂತಂದರೆ ಯಾರು ಇನ್ಮೇಗೆ ಏನೂ ಮಾಡೋದಿಲ್ಲ, ಆ ಥರದಿಂದ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು. ಇದಷ್ಟೇ ಅಲ್ಲ, ನಮ್ಮ ಕರ್ನಾಟಕದಲ್ಲೇ ಉಡುಪಿಯಲ್ಲೂ ಆಗಿದೆ, ಗದಗದಲ್ಲೂ ಆಗಿದೆ. ಪ್ರವೀಣ್ ಅಂತ, ಪ್ರದೀಪ್ ಅಂತ ಒಂದು ಕುಟುಂಬದಲ್ಲಿ ಗದಗಿನಲ್ಲಿ 4 ಜನರು ಹತ್ಯೆ ಮಾಡಿದ್ದಾರೆ ಆ ಹುಡುಗಿ ಜೊತೆಗೆ. ಆಮೇಲೆ ಉಡುಪಿಯಲ್ಲೇ ಒಂದು ಹುಡುಗನ ಕೊಂದಿದ್ದು ಒಂದು ಹುಡುಗಿನ ಕೊಂದಿದ್ದಾರೆ. ಇಲ್ಲಿ ನೇಹಾ ಅಂತ, ಆಮೇಲೆ ಅಲ್ಲಿ ರುಕ್ಸಾನಾ, ಆಯ್ನಾಜ್ ಅಂತ 3 ಜನಕ್ಕೂ ಇವ್ರು ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ, ಅವ್ರ ಫ್ಯಾಮಿಲಿಯವರಿಗೆಲ್ಲ ನ್ಯಾಯ ಸಿಗಬೇಕು ಅಂತಂದರೆ ಸರ್ಕಾರ ತೀವ್ರವಾಗಿ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತಂದು ನಮ್ಮ ಎಲ್ಲರ ಪರವಾಗಿ, ನಮ್ಮ ನಾಡಿನ ಜನತೆ ಪರವಾಗಿ, ನಾನು ಪ್ರತಿಯೊಬ್ಬರ ಮನೆಯ ಹೆಣ್ಣು ಮಕ್ಕಳ ಪರವಾಗಿ ನಾನು ಬೇಡ್ಕೊಳ್ತಾ ಇದ್ದೀನಿ. ನಾನು ಲಕ್ಷ್ಮೀ ಬಿಜ್ಜರಿಗೆ ಅಂತ ಎಲ್ಲ ಪಕ್ಷದವರು ಒಗ್ಗಟ್ಟಾಗಿ ನಮ್ಮ ಸ್ನೇಹಗೆ ನ್ಯಾಯ ಕೊಡಿಸಬೇಕು. ಏಕೆಂದರೆ ಅವ್ರ ತಾಯಿ 9 ತಿಂಗಳ ಹೊತ್ತು ಹೆತ್ತು ಹಡೆದಿರ್ತಾಳೆ. ಅವರು ಅಪ್ಪ ಅಮ್ಮಗೆ ಎಷ್ಟು ತ್ರಾಸಾಗಿರಬೇಕು ಅಷ್ಟು ಎಲ್ಲ ಜಗತ್ತಿಗೆ ತ್ರಾಸಾಗಿದೆ. ಈ ಸಂದರ್ಭದಲ್ಲಿ ಸಂಘಟನೆಯ ಉಪಾಧ್ಯಕ್ಷರಾದ ಸುನೀಲ್ ಕುರ್ಡೇಕರ್, ಮುಖಂಡರಾದ ರಮೇಶ್ ಹಿರೇಮನಿ, ಸತೀಶ್ ಮಿಶ್ರಿಕೋಟಿ, ಗುರುನಾಥ್ ಮೊರಬದ್, ವಿನಯ್ ಅಬೀಬ್, ಮಂಜು ಉಪ್ಪಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಹುಬ್ಬಳ್ಳಿ.